ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೆ ಇವತ್ತು ನನ್ನ ಸಾಂಗ್ನ ರಿಲೀಸ್ ಮಾಡ್ಕೊಡಕ್ಕೆ ಬಂದಿರುವಂಥ ರವಿ ಸರ್ಗೆ ತುಂಬಾ ಧನ್ಯವಾದ ರವಿ ಸರ್ನ ಕರಿಬೇಕು ಮಾತಾಡಬೇಕು ಅಂದರೆ ಒಂದು ಭಯ ಇರುತ್ತೆ ಜನರಲ್ಲಾಗಿ ಯಾವ ನನಗೆ ಯಾವತ್ತೂ ಆರು ತಿಂಗಳು ಅಥವಾ ಒಂದು ವರ್ಷಕ್ಕೆ ಈ ಥರನೇ ಹೋಗ್ತೀನಿ ಹೋದಾಗ ರವಿ ಸರ್ ಜೊತೆ ಹೋದರೆ ಎರಡವರು ಮೂರವರು ಅವ್ರ ಮಾತು ಕೇಳೋದಕ್ಕೇನೆ ಒಂದು ಖುಷಿ ಮತ್ತು ಅವ್ರ ಸಾಂಗ್ಗಳಿಗೆ ಎಲ್ಲರೂ ಹೇಳಿದಂಗೆ ನೋಡಿ ಬೆಳೆದವ್ರು ದೊಡ್ಡ ದೊಡ್ಡ ಹಿಟ್ಟುಗಳ ಆಗಿರುವಂಥ ಸಾಂಗ್ಸು ಅಂತ ರವಿ ಸರ್ಗೆ ನಾನು ಇದು ಕರಿಬೇಕು ಅಂತ ಒಂದ್ಸರಿ ಮನೆಗೆ ಹೋಗಿ ಕೇಳಿದ ತಕ್ಷಣನೇ ಅದು ಈಗ ರವಿ ಸರ್ ಬೇರೆ ನಮ್ಮ ಮನೆ ಕೆಳಗಡೆನೆ ಇದ್ದಾರೆ ಅದು ಒಂದು ಇದು ಕೇಳಿದ ತಕ್ಷಣನೇ ಯಾವಾಗ ಏನು ಅಂದ್ರು ಸ್ವಲ್ಪ ಡೇಟ್ಸ್ ಹೇಳಿದ್ರು ಆ ಡೇಟ್ಸ್ ಅಲ್ಲಿ ರೆಡಿ ಮಾಡ್ಕೊಂಡು ಇಮಿಡಿಯೇಟ್ ಆಗಿ ಬರ್ತೀನಿ ಅಂದ್ರು ಸಾಂಗ್ ತೋರಿಸಿ ಏನೂ ಕೇಳಲಿಲ್ಲ ಕರೆಯೋದಿಕ್ ಇನ್ನೊಂದು ಮುಖ್ಯ ಕಾರಣ ರವಿ ಸರ್ ನಾನು ಮೇಕಿಂಗ್ ತೋರಿಸಿದೆ ಒಂದು ಸಿಕ್ಸ್ ಮಂತ್ಸ್ ಬ್ಯಾಕ್ ತೋರಿಸಿದಾಗ ಅವರು ಎ ಚೆನ್ನಾಗಿದೆ ಮೇಕಿಂಗ್ ಅಂದ್ರು ಅದೊಂದು ಧೈರ್ಯ ನನಗೆ ಇಲ್ಲಾಂದ್ರೆ ಅವರು ಎದುರುಗಡೆನೆ ಮುಖಕ್ಕೆ ಬಿಡ್ತಾರೆ ಏನೇ ಡಬ್ಬಾ ಥರ ಇದೆಯಲ್ಲ ಮಗನೇ ಹಿಂಗೆ ಇಲ್ಲಿ ಖಂಡಿತ ಬೈಯಲ್ಲ ಅನ್ನೋದು ಗೊತ್ತಿತ್ತು ಅದಕ್ಕೆ ಇವತ್ತು ಸಾಂಗ್ ರಿಲೀಸಲ್ಲೂ ಫಸ್ಟ್ ಒಂದು ಮೇಕಿಂಗ್ ಬೇರೆ ತೋರಿಸಿದ್ವಿ ಸೊ ಅದನ್ನ ನೋಡಿದ ಮೇಲೆ ಖಂಡಿತ ಸರ್ ಒಂದು ಸ್ವಲ್ಪ ಭಯ ಇದ್ದೇ ಇರುತ್ತೆ ತಪ್ಪುಗಳು ಸ್ವಲ್ಪ ಕಮ್ಮಿ ಬೈಬೋದು ಖಂಡಿತ ಸರ್ ಈ ಸಿನಿಮಾ ಟೆಕ್ನಿಕಲಿ ಯಾಕಂದ್ರೆ ಟೆಕ್ನಿಕಲಿ ನಿಮಗೆ ನಾವು ಹೇಳೋಷ್ಟಿಲ್ಲ ಸರ್ ಯಾಕಂದ್ರೆ ಎಲ್ಲ ಒಂದು ಕನ್ನಡ ಇಂಡಸ್ಟ್ರಿಯ ಆವತ್ತಿಗೇ ನೀವು ಆ ತಿರುಗಿ ನೋಡೋ ಅಂತ ಮಾಡಿರೋಂಥದ್ದು ಅದರಲ್ಲಿ ಒಂದು ಸಣ್ಣ ಪ್ರಯತ್ನ ನಾವು ಖಂಡಿತ ಒಂದು ಹಾರರ್ ಸಿನ್ಮಾ ಮೇಕಿಂಗ್ ಈ ಥರ ಬೆಸ್ಟ್ ಒಂದು ಇಂಗ್ಲೀಷ್ ಸಿನಿಮಾ ರೀತಿಯ ಒಂದು ಮೇಕಿಂಗು ಒಂದು ಮಲಯಾಳಂ ಸಿನಿಮಾ ರೀತಿಯ ಒಂದು ಕಂಟೆಂಟ್ ಇಟ್ಕೊಂಡು ಮಾಡಿರೋಂಥ ಸಿನ್ಮಾ ಸರ್ ಇದು ದೆನ್ ಇನ್ನು ಸಾಂಗಿನ ವಿಚಾರಕ್ಕೆ ಬಂದರೆ ಸೊ ಚಂದನ್ ಆಗ್ಲೇ ನಮಗೆ ನಮ್ಮ ಡೈರೆಕ್ಟರ್ ಹೇಳ್ದಂಗೆ ಚಂದನ್ ಚಂದನ್ ಅವರು ಸಾಕಷ್ಟು ಅಂದ್ರೆ ಎಷ್ಟೋ ಟ್ಯೂನ್ಸ್ ಕಳಿಸ್ತಾ ಇದ್ರು ನಾವು ಬೇಡ ಅಂದ್ರು ಒಂದು ದಿವಸನೂ ಒಂದು ಮುಖಪ್ಪ ಬೇರೆ ಅನ್ಕೊಂತಿರಲಿಲ್ಲ ಏನೋ ಮಾಡಿ ಕಳ್ಸೋರು ಸುಮಾರು ಸರ್ ಅನ್ಕೊಂಡಿರ್ತಾರೆ ನನ್ನ ಮಕ್ಳಿಗೆ ಇನ್ನೇನೇನು ಕಳಿಸ್ಬೇಕಪ್ಪ ಏನ್ ಕಳ್ಸೋರು ಒಪ್ತಾನೆ ಇಲ್ಲ ಅಂತ ಬಟ್ ಪಾಪ ಆ ಎಂಡಲ್ಲಿ ನಮ್ಗೆ ಅನಿಸಿದ್ದು ಅವರು ಟ್ಯೂನ್ಸ್ ನಮಗೆ ಆಗ್ತಾ ಇರಲಿಲ್ಲ ಆಗ ವಿತ್ ಲಿರಿಕ್ ಐಟ್ರ್ ಜೊತೆ ಹೋಗೋಣ ಅಂತ ಹೇಳಿದಾಗ ಸೊ ನಮಗೆ ವಿಜಯ್ ಜೊತೆ ಓದ್ವಿ ಕುತ್ಕೊಂಡು ಒಂದು ಸಿಟ್ಟಿಂಗಲ್ಲೇ ಆಯಿತು ಸೊ ನಮ್ಮ ಡೈರೆಕ್ಟರ್ ಅದು ನಾವೇನೋ ಕೂತ್ಕೊಂಡು ಕುತ್ಕೊಂಡು ಫೈನಲ್ ಮಾಡ್ವಿ ಇನ್ನೊಂದು ಅಂತ ಅವ್ರು ಏನು ಇದು ಮಾಡ್ಲ ಅವರು ಬಂದು ಕೂತ್ಕೊಂಡೋದು ಏನು ಏನ್ ಬೇಕು ಏನ್ ಬೇಡ ಅಂತ ತಗೊಂಡ್ರು ಮತ್ತೆ ಇದಕ್ಕೆಲ್ಲ ಮೂಲ ಕಾರಣ ಫಸ್ಟ್ ಥ್ಯಾಂಕ್ಸ್ ಇದು ತರುಣ್ ಸುಧೀರ್ ಅವ್ರಿಗೆ ಹೇಳಬೇಕು ಯಾಕಂದರೆ ಇವತ್ತೇನು ಈ ಸಿನಿಮಾ ಆಗಿದೆ ಫಸ್ಟ್ ನಾನು ಶರಣ್ ಸರ್ಗೆ ಕತೆ ಹೇಳಿಲ್ಲ ಆ್ಯಕ್ಚುಲಿ ತರುಣ್ ಸುಧೀರ್ಗೆ ಒಂದು ಆಕಸ್ಮಿಕವಾಗಿ ಸಿಕ್ಕಿದಾಗ ಕರ್ಕೊಂಬನ್ನಿ ಅಂದರು ಒಂದೇ ಸಿಟ್ಟಿಂಗಲ್ಲೇ ಕತೆನ ಓಕೆ ಮಾಡಿದ್ರು ಅವ್ರು ಒಂದೇ ಹೇಳಿದ್ದು ಶರಣ್ ಜೊತೆ ಇಟ್ಕೊಂಡು ಇದು ನಿಮ್ಗೆ ಮೇಕಿಂಗ್ ವೈಸು ಮತ್ತು ಶರಣ್ಗೂ ಒಂದು ಹೊಸ ಥರ ನಿಮಗೆ ಮಾಡೋದಕ್ಕೆ ಓಕೆನಾ ಶರಣ್ಗಿದ ಇದು ನೀವು ಯೋಚನೆ ಮಾಡಿ ಆಸ್ ಎ ಪ್ರೊಡ್ಯೂಸರ್ ಆಗಿ ರಿಸ್ಕ್ ನೀವು ಇರ್ತೀರ ಅಂದ್ರು ನೋ ಇಶ್ಯೂ ಸರ್ ಮಾಡ್ತೀವಿ ಅಂತ ಹೇಳಿ ಸ್ಟಾರ್ಟ್ ಆಯಿತು ಮತ್ತೆ ಈ ಸಾಂಗ್ ನ ಇಡೀ ಸಿನಿಮಾದ ಒಂದು ಕೊರಿಯೋಗ್ರಾಫ ನಮ್ಮ ಅನೂಪ್ ಅವತ್ಕ ಬಿ ಇದ್ರು ಆಗ ಕೇಳಿದ ತಕ್ಷಣ ನಮ್ಮ ಸುಧಾಕರ್ ಅವರು ಇಮಿಡಿಯೇಟ್ ಆಗಿ ಅವ್ರ ಸಾಂಗ್ ಇದು ದರ್ಶನ್ ಸರ್ ಸಿನಿಮಾದಲ್ಲಿ ಬಿಝಿ ಇದ್ರು ಸಹ ನಮಗೋಸ್ಕರ ಫ್ರೀ ಮಾಡ್ಕೊಂಡು ಒಂದು ಮೂರು ದಿವಸ ಸಾಂಗ್ಗೆ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸ್ ವರ್ಕ್ ಮಾಡಿ ಸೆಟ್ ಡಿಸೈನು ಕಾಸ್ಟ್ಯೂಮ್ಸು ಎಲ್ಲದಕ್ಕೂ ಆ ವರ್ಕ್ ಮಾಡಿದ್ರು ಮತ್ತೆ ಇವತ್ತಿನ ದಿನ ಫಸ್ಟ್ ಹೇಳಬೇಕಂದ್ರೆ ಈ ಒಂದು ಚೂ ಮಂತರ್ ಏನಿದೆ ಈ ಟೈಟಲ್ ನ ಆಕ್ಚುಲಿ ನಾನು ಕೊಟ್ಟಿದ್ದು ದರ್ಶನ್ ಸರ್ ಸುಮಾರು ಒಂದು ವರ್ಷ ನಾವು ಟೈಟಲ್ ಹುಡುಕ್ತಾನಿದ್ವಿ ಶೂಟಿಂಗ್ ಮುಗಿದ್ರೂ ಸಹ ಟೈಟಲ್ ಸಿಕ್ಕಿರಲಿಲ್ಲ ದರ್ಶನ್ ಸರ್ ಒಂದ್ಸಲ ಎಲ್ಲಿಂದ ಬರ್ತಾ ಇದ್ವಿ ನಾವು ವಾಸನೆಯಿಂದ ಆಗ ಒಂದು ಸಣ್ಣ ಹೇಳಿದ ತಕ್ಷಣ ಚೂ ಮಂತ್ರಕಾಳಿ ಚೂ ಮಂತ್ರ ಈ ಥರ ಎಲ್ಲ ಮಕ್ಕಳಿಗೆ ಭಯ ಪಡಿಸೋದು ಹೇಳ್ತಾರೆ ನೋಡಿ ಚೆನ್ನಾಗಿರುತ್ತೆ ಚೂ ಮಂತ್ರ ಹೆಂಗಿರುತ್ತೆ ನೋಡಿ ಅಂದರು ಸೊ ಅದು ಹುಡುಕಿದ ತಕ್ಷಣ ನಮಗೆ ಟೈಟಲ್ಲು ಸಿಕ್ತು ಥ್ಯಾಂಕ್ ಯು ದರ್ಶನ್ ಸರ್ ಟೈಟಲ್ನ ನಮಗೆ ಕೊಟ್ಟಿದ್ದಕ್ಕೆ ಇನ್ನು ಲಿರಿಕ್ಸ್ ಬರೆದಂಥ ವಿಜಯ್ಗಷ್ಟೇ ಒಂದು ಥ್ಯಾಂಕ್ ಯು ಮತ್ತು ನಮ್ಮ ಮೇಯ್ನ್ ನಮ್ಗೆ ಇವತ್ತು ರವಿವರ್ಮ ಅವ್ರು ಏನಿದ್ದಾರೆ ಬಂದಿರೋದೇ ತುಂಬ ಖುಷಿ ಸಾಂಗ್ ಇದರಲ್ಲಿ ಆ್ಯಕ್ಚುಲಿ ಫಸ್ಟು ರವಿ ವರ್ಮ ನಾವು ಮಾಸ್ ಲೀಡರಲ್ಲಿ ಮಾಡಬೇಕಿತ್ತು ಸೊ ಅಲ್ಲಿ ಆ ಟೈಮಲ್ಲಿ ಸ್ವಲ್ಪ ರವಿ ಸರ್ ಏನೋ ಅಂತ ಎಲ್ಲ ಇದಾಗಿದ್ದರಿಂದ ಆಗಿಲ್ಲ ಬಟ್ ಈ ಸಿನಿಮಾದಲ್ಲಿ ಮಾಡಿದ್ದೀವಿ ರವಿ ನನಗೆ ಬಿಫೋರ್ ಒಂದು ಸ್ವಲ್ಪ ಭಯ ಇತ್ತು ಕೆಲಸ ಮಾಡಿರಲಿಲ್ಲ ಯಾಕಂದರೆ ಅವ್ರು ತುಂಬ ಎಕ್ಸ್ಪೆನ್ಸಿವು ಅವ್ರು ಮೇಂಟೈನ್ ಮಾಡೋದೇ ಕಷ್ಟ ಅಂತ ಬಟ್ ನನಗಿದಿರೋ ಈ ಸಿನಿಮಾ ಮಾಡಿದ ಮೇಲೆ ಅನಿಸಿದೆ ಅಂದರೆ ಖಂಡಿತ ಅವ್ರ ಜೊತೆನೇ ಮಾಡ್ತೀನಿ ವೇಸ್ಟೇಜ್ ಇರೋದಿಲ್ಲ ಬೇರೆ ನಾವು ಗೊತ್ತಿಲ್ಲದೆ ಮಾಡೋದಕ್ಕಿಂತ ಅವ್ರ ಜೊತೆ ಮಾಡಿದ್ರೆ ಖಂಡಿತ ನನಗೆ ಸಾಕಷ್ಟು ದಿನ ಆಗ್ಬೋದು ದುಡ್ಡಿನ ವಿಚಾರದಲ್ಲಿ ಆಗ್ಬೋದು ತುಂಬಾ ಉಳಿದಿದೆ ಅದೇ ರವಿ ಅವ್ರಮ ಅವ್ರ ಜೊತೆ ಕೆಲಸ ಮಾಡಿರೋದು ಮತ್ತೆ ಈ ಒಂದು ಹಾರರ್ ಸಿನಿಮಾಗೆ ಅವ್ರು ಬೇಕಾಗಿತ್ತು ಖಂಡಿತ ಅವ್ರು ನಮ್ಗೆ ಏನು ಬೇಕಾಗಿತ್ತು ಅದನ್ನೆಲ್ಲ ಫುಲ್ ಫಿಲ್ ಮಾಡಿದ್ದಾರೆ ಥ್ಯಾಂಕ್ ಯು ಇನ್ನು ನಮ್ಮ ಸಿನಿಮಾದ ಆರ್ಟಿಸ್ಟ್ಗಳು ಶರಣ್ ಸರ್ ಶರಣ್ ಸರ್ ಜೊತೆ ನಮ್ಗೆ ಎರಡನೇ ಸಿನಿಮಾ ನಮಗೆ ಶರಣ್ ಸರ್ ಯಾವತ್ತೂ ಹೀರೋ ತರ ಫೀಲೇ ಆಗಲ್ಲ ವಿಕ್ಟ್ರಿನಲ್ಲಿ ಒಂದು ದೊಡ್ಡ ಒಂದು ಹಿಟ್ಟು ನನಗೆ ಆಫ್ಟರ್ ಮಾಸ್ ಲೀಡರ್ ಆದಮೇಲೆ ನನಗೆ ಒಂದು ಖಂಡಿತ ಇವತ್ತು ಮತ್ತೆ ಬಂದು ನಿಂತಿದ್ದೀನಿ ಅಂದರೆ ಅದಕ್ಕೆ ಮೂಲ ಕಾರಣ ರವಿ ಸರ್ ಇದು ಶರಣ್ ಸರ್ ಮತ್ತೆ ತರುಣ್ ಅವರು ಆವತ್ತು ನನಗೆ ಒಂದು ವಿಕ್ಟ್ರಿ ಸ್ಟಾರ್ಟ್ ಮಾಡಿದ್ರಿಂದ ಖಂಡಿತ ಇವತ್ತು ಮತ್ತೆ ಬಂದು ನಿಂತಿದ್ದೀನಿ ಅಂದ್ರೆ ಅವತ್ತಿನ ಇದ್ದಂಥ ಒಂದು ಪರಿಸ್ಥಿತಿಯಲ್ಲಿ ನಾನು ಮತ್ತೆ ಪ್ರೊಡ್ಯೂಸರ್ ಆಗಿರೋಕ್ಕಾಗ್ತಿಲ್ಲ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮತ್ತು ಮೇಘನಾ ಮೇಘನಾ ನಮಗೆ ನಾನು ಚಾನಲಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅಂತ ಪರಿಚಯ ಆಯ್ ತುಂಬ ಸಲ ಅಂದರೆ ಯಾವತ್ತೂ ನನಗೊಂದು ಸಿನಿಮಾ ಮಾಡೋಣ ಮಾಡಿಸಿ ಯಾವತ್ತೂ ಕೇಳೋದಿಲ್ಲ ಈ ಕ್ಯಾರೆಕ್ಟರ್ಗೆ ಸಿಗ್ದಾಗ ನಾನು ಹೇಳ್ತಿದ್ದೆ ಮೇಘನ ನನ್ನ ಸಿನಿಮಾಗೆ ಕ್ಯಾರೆಕ್ಟರ್ ನೀವು ಆಗ್ತೀನಿ ಅಂದಾಗ ನಾನು ಖಂಡಿತ ಮಾಡೋಣ ಅಂತ ಈ ಸಿನಿಮಾ ಕ್ಯಾರೆಕ್ಟರ್ಗೆ ಆಯಿತು ಹಿಂದೇನೋ ಒಂದ್ಸರಿ ಕೇಳಿದ್ವಿ ಮಾಡಿರಲಿಲ್ಲ ಈ ಸಿನಿಮಾ ಮಾಡಿದರೆ ಥ್ಯಾಂಕ್ ಯು ಇನ್ನು ಅದಿತಿ ಅವರು ಅದಿತಿ ಅವರು ನಮ್ಗೆ ತುಂಬಾನೇ ಖುಷಿ ಆಗುತ್ತೆ ಸಿನಿಮಾಗೆ ನಮ್ಗೆ ಏನ್ ಬೇಕು ಆ ಸ್ಕ್ರೀನ್ಗ್ ನಿಂತಿದ ತಕ್ಷಣ ಒಂಥರ ಅವರು ಒಂದು ರಾಕ್ಷಸಿ ಆ ಕ್ಯಾರೆಕ್ಟರ್ಗೆ ಗೆ ಬಂದಿದ ತಕ್ಷಣ ಖಂಡಿತ ಒಂದು ಅದಿತಿ ಅವರು ಅದು ಕ್ಯಾರೆಕ್ಟರ್ಗೆ ಏನ್ ಬೇಕು ಅದು ಫುಲ್ ಫಿಲ್ ಮಾಡಿದ್ದಾರೆ ಥ್ಯಾಂಕ್ ಯು ಇನ್ನು ಯಾರನ್ನ ಹೆಸರು ಬಿಟ್ಟಿದ್ರೆ ಇನ್ನು ಯಾರ ಬಗ್ಗೆ ಏನೂ ಮಾತಾಡಿಲ್ಲ ಅಂದರೆ ದಯವಿಟ್ಟು ಕ್ಷಮಿಸಿ ಮತ್ತೆ ಈ ಕಾರ್ಯಕ್ರಮ ಬಂದನ ನನ್ನ ಎಲ್ಲ ಸ್ನೇಹಿತರು ಮಂಜೇಶ್ ಆಗ್ಬೋದು ಸಂಜಯ್ ಅವರಾಗ್ಬೋದು ನನ್ನ ಸ್ನೇಹಿತ ರವಿ ಆಗ್ಬೋದು ವೆಂಕಟೇಶ್ ಅವ್ರಿಗೆ ಎಲ್ಲರಿಗೂ ನಾನು ಧನ್ಯವಾದ ಥ್ಯಾಂಕ್ ಯು